ಹಾಯ್ ಹಲೋ ಎವ್ರಿವನ್, ನೋಡಿ ನಾನು ಇವತ್ತು ಅವರೆಕಾಯಿ ಸಾರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ. ಸೊ ಅವರೆಕಾಯಿ ಸಾರಿಗೆ ನಾನು ಇಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡಬೇಕು. ಸೊ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ನೋಡಿ ಕಾಣ್ತಾ ಇದೆಯಾ, ಈರುಳ್ಳಿ, ಟೊಮೆಟೊ, ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಒಂದು ಇಂಚು ಅಷ್ಟು. ಸೊ ಈ ಥರ ಎಲ್ಲ ಹಾಕಿ ಒಂದು 2 ನಿಮಿಷದ ಕಾಲ ಫ್ರೈ ಮಾಡ್ಕೊಬೇಕು. ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು, ಇವಾಗ ನಾವು ಫ್ರೈ ಮಾಡೋಕ್ಕಿಟ್ಟಿದ್ದಲ್ಲ ಫ್ರೈ ಆಗಿದೆ. ಇದು ಆಲ್ಮೋಸ್ಟ್ ನಾನು ಒಂದು 3 to 4 minutes ಫ್ರೈ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದ್ದಿದ್ದರಿಂದ ನಾನು ನಿಮಗೆ ವಾಯ್ಸ್ ಓವರ್ ಕೊಡಬೇಕಾಯಿತು. ಸೊ ಅದು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಗೂ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಎಣ್ಣೆನೂ ಸಾಸಿವೆ ಹಾಕಿಟ್ಕೊಂಡಿದ್ದೀನಿ. ಸೊ ಈ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಹಂಗಂಗೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ಪ್ಲಟರ್ ಆಗಿದ್ಮೇಲೆ ನಾನು ನೆಕ್ಸ್ಟ್ ಅಲ್ಲಿ ಆಲೂಗಡ್ಡೆನ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಕಡೆ ಸೈಡ್ ಅನ್ನಕ್ಕಿಟ್ಟಿದ್ದೀನಿ ನಾನು. ಸೊ ನೋಡಿ ನಾನು ಆಲೂಗಡ್ಡೆ ತೋರಿಸ್ತೀನಿ ಇವಾಗ. ಆಲೂಗಡ್ಡೆ ಈ ರೀತಿ ನಾನು ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗ್ದು ಆಲೂಗಡ್ಡೆನ ಕ್ಯೂಬ್ಸ್ ಆಗಿ ಮಾಡಿದ್ದೀನಿ. ಯೂಶ್ವಲಿ ಸಿಪ್ಪೆ ಎಲ್ಲ ಸಮೇತಾನೆ ಹಾಕ್ತಾಯಿದ್ದೆ, ಬಟ್ ಇದು ಸ್ವಲ್ಪ ಮಣ್ಣು ಜಾಸ್ತಿ ಇದ್ದಿದ್ದರಿಂದ ನಾನು ಸಿಪ್ಪೆ ಪೂರ್ತಿ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡೆ. ಸೊ ಆಲೂಗಡ್ಡೆನೆಲ್ಲ ನಾನು ಈ ಥರಲ್ಲಿ ಹಾಕ್ತಾಯಿದ್ದೀನಿ ಇವಾಗ. ಸೊ ಇನ್ನೊಂದು ಕಡೆ ನಾನು ಅವರೆಕಾಯಿನ ಬಿಡಿಸಿಟ್ಟು ನೆನೆಸಿಟ್ಟಿದ್ದೆ. ಇತ್ತಗೆ ಬೇಳೆ ಅಲ್ಲ, ನಾರ್ಮಲ್ ಅವರೆಕಾಯಿನೇ. ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನಾನು ಇವಾಗ ನೀರನ್ನೆಲ್ಲ ಸೋಸಿಬಿಟ್ಟು ಈ ಅವರೆಕಾಯಿನ ಅಷ್ಟೇ ತೊಗೋತಾ ಇದ್ದೀನಿ. ಈ ಅವರೆಕಾಯಿನ ನಾನು ಇವಾಗ ಈ ಮಸಾಲೆ ಈ ಸಾರಿಗೆ ಹಾಕ್ತಾ ಇದ್ದೀನಿ. ಸೊ ನೀರನ್ನೆಲ್ಲ ಚೆಲ್ಲಿಬಿಟ್ಟು ನಾನು ಇವಾಗ ಅವರೆಕಾಯಿನ ಈ ಸಾರಿಗೆ ಹಾಕೋತೀನಿ. ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಅವರೆಕಾಯಿ ನಾನು ಎಲ್ಲ ತೊಗೊಂಡಿಲ್ಲ, 1 kg ಅಷ್ಟು ಅವರೆಕಾಯಿ ತೊಗೊಂಡೆ. ಅದರಲ್ಲಿ ಒಂದು ಸ್ವಲ್ಪ ಉಳಿಸಿಟ್ಕೊಂಡಿದ್ದೀನಿ. ಮತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು, ಅವರೆಕಾಳು ಉಪ್ಪಿಟ್ಟು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಅವರೆಕಾಳು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಇದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಾಕೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲೇ ಫ್ರೈ ಆಗ್ತಾಯಿದ್ರೆ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತೀನಿ. ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಅದನ್ನು ಮಸಾಲೆ ಎಲ್ಲ ಹಾಕಿ ಅದನ್ನು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ನಾನು ಈ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಾರಿಗೆ ಏನೇನು ಬೇಕೋ ಎಲ್ಲ ಹಾಕಿದ್ದೀನಿ. ಈ ಕುಕ್ಕರ್ದು ಲೆಡ್ಡಿನ ಹ್ಯಾಂಡಲ್ ಬಂದು ಸ್ವಲ್ಪ ಒಡೆದೋಗಿದೆ. ಇದು ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಹಳೆ ಕುಕ್ಕರು. ಹಂಗಾಗಿ ಅಲ್ಲಿ ಸೈಡಲ್ಲಿ ನನ್ನ ಮಗ ರೋಡಲ್ಲಿ ಕಬ್ಬು ಹೋಗ್ತಾ ಇದೆ, ನನಗೆ ಈಸ್ಕೊಡು ಅಂತ ಬಂದು ಕೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಹೋಗಿ ಈಸ್ಕೊ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇವಾಗ ನನ್ನ ಸಾರು ಆಗಿದೆ, ಈ ಕಡೆ ಅನ್ನ ಕೂಡ ಆಗಿದೆ. ಇದು ಸಾರು ವಿಸಿಲ್ ಬಂದರೆ ಅವರೆಕಾಳು ಸಾರು ರೆಡಿ ಆಗುತ್ತೆ. ನಾನು ಇದು ವಿಸಿಲ್ ಬಂದಮೇಲೆ ಹೇಗಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇದು ಅಡುಗೆ ಮನೆಯಲ್ಲಿ ನಮಗೆ ತುಂಬ ಬಿಸಿಲು ಬೀಳುತ್ತೆ, ಸೊ ಹಂಗಾಗಿ ನಾನು ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ವಾ ಅಂತ ನಾನು ಕ್ಯಾಮ್ರಾನ ಸೆಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಈ ರೀತಿ ಕ್ಲೀನಾಗಿ ಮಾಡಿಟ್ಕೊಂಡಿದ್ದೀನಿ. ಕೂದಲು ಆಗಷ್ಟೇ ಸ್ನಾನ ಮಾಡಿದ್ದೆ, ತುಂಬ ಒದ್ದೆ ಒದ್ದೆ ಇತ್ತು. ತುಂಬ ಒದ್ದೆಯಿಂದ ಕಟ್ಟಿದರೆ ನನಗೆ ತುಂಬ ತಲೆನೋವು ಬರುತ್ತೆ. ಸೊ ಹಂಗಾಗಿ ಅಡುಗೆ ಆಗಿದ್ದೆ ನಾನು ಕೂದಲನ್ನ ಓಪನ್ ಮಾಡಿಬಿಟ್ಟೆ. ಸೊ ನೋಡಿ, ನಾನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ನಾನು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಆಗಿಂದ ಆಗಷ್ಟೇ ಏನೇನು ಪಾತ್ರೆ ಇದೆ ಅದನ್ನೆಲ್ಲ ವಾಶ್ ಮಾಡ್ಕೋತೀನಿ. ಈ ರೀತಿ ಕಾಣುತ್ತೆ ನಮ್ಮ ಅಡುಗೆ ಮನೆ. ಸೊ ನೋಡಿ, ನಾನು ಇಲ್ಲಿ ಉಳಿದಿರೋ ಅವರೆಕಾಯಿನ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ಕ್ಯಾಪ್ ಹಾಕಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ನಾನು ಅವರೆಕಾಳು ಉಪ್ಪಿಟ್ಟು ಮಾಡಬೇಕು. ಹಾಗೆ ಆವಾಗ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ನೋಡೋಣ, ಇದನ್ನು ಇತ್ತಗೆ ಬೇಳೆ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಮಾಡ್ತೀನಿ. ಸೊ ಇಲ್ಲಿ ನನ್ನ ಮಗ ಕಬ್ಬು ತೊಗೊಂಡ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದಾನೆ. ಸೊ ನೋಡಿ, ಸಾರು ಆಗಿದೆ, ಅವರೆಕಾಳು ಸಾರು ಹೇಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ ಸಾರು, ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನಂತೂ ಅದನ್ನು ತುಂಬ ತಿಂದೆ, ನನಗೆ ಅವರೆಕಾಳು ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಇದು ಎರಡು ಹೊತ್ತಿಗೆ ನಾನು ಮಾಡಿರೋದು. ಸೊ ನಾನು ಅದನ್ನೇ ತಿಂದೆ. ಸೊ ಇಲ್ಲಿ ನಮ್ಮ ಯಜಮಾನರಿಗೆ ನಾನು ಊಟ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.